ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಈ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತೆಲುಗು ನಟ ನರೇಶ್ ಮತ್ತು ಪವಿತ್ರ ಲೋಕೇಶ್ ಒಟ್ಟಿಗೆ ಮತ್ತೆ ಮದುವೆ ಎಂಬ ಸಿನಿಮಾ ಮಾಡಿದ್ದಾರೆ ತೆಲುಗಿನಲ್ಲಿ ಮಳ್ಳಿ ಪೆಳ್ಳಿ ಈ ಸಿನಿಮಾ ತೆರೆ ಕಾಣಲಿದೆ ಮೇ ಇಪ್ಪತ್ತಾರರಂದು ಮೊದಲು ತೆಲುಗು ವರ್ಷನ್ ರಿಲೀಸ್ ಆಗಲಿದೆ ಆ ನಂತರ ಕನ್ನಡ ವರ್ಷನ್ ರಿಲೀಸ್ ಮಾಡಲು ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿದೆ ಈ ಸಿನಿಮಾದ ಪ್ರಮೋಷನ್ ಸಲುವಾಗಿ ಪವಿತ್ರ ಮತ್ತು ನರೇಶ್ ಬೆಂಗಳೂರಿಗೆ ಬಂದಿದ್ರು ಚಿತ್ರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡ್ರು ಮುಖ್ಯವಾಗಿ ಎದುರಾದ ಪ್ರಶ್ನೆ ಮತ್ತೆ ಮದುವೆ ಸಿನಿಮಾದಲ್ಲಿರುವುದು ಪವಿತ್ರ ಅಂಡ್ ನರೇಶ್ ಬದುಕಿನ ರಿಯಲ್ ಕತೆಯೇ ಎಂಬುದು ಆದ್ರೆ ಈ ವೇಳೆ ನರೇಶ್ ನಾವಿಬ್ಬರು ಲಿವ್ ಇನ್ ನಲ್ಲಿ ಇದ್ದೇವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹೌದು ಹಿಂದೆ ದೇವತೆಗಳೇ ಬಹು ಪತ್ನಿಯಲ್ಲಿದ್ದರೂ ರಾಜರು ಒಂದಕ್ಕಿಂತ ಹೆಚ್ಚು ಮದುವೆ ಆಗ್ತಿದ್ರು ಅದೆಲ್ಲವನ್ನ ನಾವು ಸ್ವೀಕರಿಸಿ ಒಪ್ಪಿಕೊಂಡಿದ್ದೇವೆ ಈಗಲೂ ಸುಪ್ರೀಂ ಕೋರ್ಟ್ ಲಿವ್ ಇನ್ ರಿಲೇಷನ್ಶಿಪ್ ತಪ್ಪಲ್ಲ ಅಂತ ತೀರ್ಪು ನೀಡಿದೆ ಅಂಥದ್ರಲ್ಲಿ ನಮ್ಮಿಬ್ಬರ ತಪ್ಪು ಏನಿದೆ ನಾನಂತೂ ಸಿಂಗಲ್ ಅಲ್ಲ ಪವಿತ್ರ ಹಾಗೂ ನಾವಿಬ್ಬರು ಲಿವ್ ಇನ್ ನಲ್ಲಿ ಇದ್ದೇವೆ ಅಂತ ನರೇಶ್ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಈ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು